ನಮಗೆ ಎರಡು ಸಂಸ್ಥಾನ, ಒಂದು ಮೈಸೂರು ಮಹಾರಾಜರ ಸಂಸ್ಥಾನ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಂಸ್ಥಾನ, ಇನ್ನೊಂದು ಕನ್ನಡ ತಾಯಿ ಭುವನೇಶ್ವರಿ ಸಂಸ್ಥಾನಕ್ಕೆ ರಾಜರು ದೊಡ್ಡಮನೆಯವರು ಡಾಕ್ಟರ್ ರಾಜ್ಕುಮಾರ್ ಎಂದರು. ರಾಜ್ಕುಮಾರ್ ಆದಮೇಲೆ ಶಿವರಾಜ್ಕುಮಾರ್ ಆಯಿತು, ರಾಘವೇಂದ್ರ ರಾಜ್ಕುಮಾರ್ ಆಯಿತು, ಪುನೀತ್ ರಾಜ್ಕುಮಾರ್ ಆಯಿತು, ಇನ್ನೂ ಇದ್ದಾರೆ. ಈಗ ಶಿವರಾಜ್ಕುಮಾರ್ ಬರ್ತಾರೆ, ಧೀರನ್ ಮುತ್ತುರಾಜ್ ಬರ್ತಾರೆ, ಇನ್ನೂ ಬರ್ತಾರೆ. ಅವರ ಸೇವೆನೇ ಕನ್ನಡ ತಾಯಿ ಸೇವೆ. ಕನ್ನಡಕ್ಕೋಸ್ಕರನೇ ಹುಟ್ಟಿರೋದು ರಾಜ್ಕುಮಾರ್. ಅವತ್ತೇ ಅಮಿತಾಭ್ ಬಚ್ಚನ್ ಮಾಡಿದಂಥ ವಿಶ್ವಸುಂದರಿ ಕಾರ್ಯಕ್ರಮಕ್ಕೆ ಕನ್ನಡದ ಜನ ಇಲ್ಲ, ಈ ಕಾರ್ಯಕ್ರಮಕ್ಕೆ ನೀವು ಬರಬೇಡಿ ಅಂದಾಗ ರಾಜ್ಕುಮಾರ್ ಹೋಗಲಿಲ್ಲ. ನನ್ನ ಕನ್ನಡದ ಜನ ಬೇಡ ಅಂತ ಹೇಳಿದಾರಂತೆ, ರಾಜ್ಕುಮಾರ್ ಹೋಗಲಿಲ್ಲ. ಅಮಿತಾಭ್ ಬಚ್ಚನ್ ಬೇಜಾರು ಮಾಡ್ಕೊಂಡು ಗೊತ್ತಿತ್ತು, ವರದಾನ ಅವರು ಹೇಳಿದ್ರು ಹೋಗಬೇಡಿ, ಇದು ಯಾಕೋ ಜನ ಎಲ್ಲರೂ ಸಾಹಿತಿಗಳು ಕನ್ನಡಿಗರು ಇದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ, ಹೋಗಿ ರಾಜ್ಕುಮಾರ್ ಹೋಗಲಿಲ್ಲ. ಆ ಪ್ರೀತಿ ಕನ್ನಡದ ಪ್ರೀತಿ ಈ ಮನೆಗಿರೋದು. ಅಣ್ಣವ್ರು ನಮಗೆಲ್ಲರಿಗೂ ಬಿಟ್ಟೋಗಿರೋದು ಕನ್ನಡದ ಯಾವುದೇ ಆಗ್ಬೋದು. ನಂದಿನಿ ಹಾಲ್ಗೆ ಅವ್ರಿಗೆ ಪುನೀತ್ ಸರ್ಗೆ ಹಾಲಂತ ಮನಸ್ಸು, ಆ ನಂದಿನಿ ಹಾಲ್ಗೆ ಅವರು ಫ್ರೀ ಮಾಡಿದ್ದಾರೆ. ಅದಕ್ಕೆ ಸರ್ ಇದು ರೈತರದು, ನಮ್ಮ ಕರ್ನಾಟಕದ ರೈತರು ಎಲ್ಲ ಸೇರ್ಕೊಂಡು ಅವರು ಸಂಘ ಮಾಡ್ಕೊಂಡು ಅದಕ್ಕೆ ದುಡ್ಡು ಹಾಕಿ ನಂದಿನಿ ಹಾಲ್ ಅಂತ ಮಾಡ್ಕೊಂಡಿದ್ದು, ಇಡೀ ರಾಜ್ಯಕ್ಕೆ ಅನಿಸ್ತಾ ಇರೋದು ಅಂತ ಅದಕ್ಕೆ ಮಾಡಿದ್ದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.